ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು HS ಸುಧೀಂದ್ರ ಕುಮಾರ್. ಕೊರೋನಾ ಹಿನ್ನೆಲೆಯಲ್ಲಿ ಕೆಂಗೇರಿ ಉಪನಗರದ ಸುತ್ತಮುತ್ತ ವಾಸವಾಗಿರುವಂತಹ ಕಟ್ಟಡ ಕಾರ್ಮಿಕರು ಹಾಗೂ ಬೀದಿ ಬದಿಯಲ್ಲಿ ವಾಸವಾಗಿರುವ ಕೂಲಿ ಕಾರ್ಮಿಕರಿಗೆ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ April 1 ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳವರ ಹುಟ್ಟುಹಬ್ಬದ ದಿನದಂದು ಆರಂಭವಾದ ಸಂಜೆ ಉಪಹಾರ ವಿತರಣೆ ವ್ಯವಸ್ಥೆಯು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ದಿನದಂದು ಅಂತಿಮಗೊಳಿಸಲಾಗಿದೆ. ಆದರೆ ಬಡಜನರ ಉಪಹಾರದ ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರಿಗೆ ಅಡುಗೆ ಪದಾರ್ಥಗಳನ್ನು ವಿತರಿಸುವ ಬಗ್ಗೆ ಯೋಚಿಸಲಾಗಿದೆ, ಅದನ್ನು ಕಾರ್ಯಗತಗೊಳಿಸಲಾಗುವುದು ಎಂದು ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ CMC N ಸತ್ಯನಾರಾಯಣ ಹೇಳಿದರು. ಅವರು ಅಂಬೇಡ್ಕರ್ ಜಯಂತಿಯ ಶುಭ ದಿನದಂದು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಉಪಹಾರ ವಿತರಿಸಿ ಮಾತನಾಡುತ್ತಿದ್ದರು. ಈಗಾಗಲೇ 17,600 ಜನರಿಗೆ ಇದುವರೆಗೂ ಉಪಹಾರ ವಿತರಣೆ ಮಾಡಲಾಗಿದೆ. ಇದಕ್ಕೆ ವೈಯಕ್ತಿಕವಾಗಿ ಟ್ರಸ್ಟಿಗಳ ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡಿರುವುದಾಗಿ ತಿಳಿಸಿದರು. ಉಪಹಾರದ ವಿತರಣೆಯಲ್ಲಿ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ BT ಶ್ರೀನಿವಾಸ್, ಕಾರ್ಯಾಧ್ಯಕ್ಷ R ಮುನಿರಾಜು, ಖಜಾಂಚಿ ಹರೀಶ್ ಕುಮಾರ್, ಇತರ ಟ್ರಸ್ಟ್ಗಳಾದ ಗುರುಮೂರ್ತಿ, KR ಸುಧೀರ್, ರಮೇಶ್, ಶ್ರೀಧರ್, SRS ನಾಗರಾಜ್ ಉಪಸ್ಥಿತರಿದ್ದರು. ಉದ್ಘಾಟನೆಗೆ ಸಜ್ಜಾಗಿದ್ದ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ಕೊರೋನಾ ಹಿನ್ನೆಲೆಯಲ್ಲಿ ಸಮಾರಂಭವನ್ನು ಮುಂದೂಡಿ ಅದರ ತಯಾರಿಗಾಗಿ ಮಾಡಿಕೊಂಡಿದ್ದ ಎಲ್ಲ ಶ್ರಮವನ್ನು ಉಪಹಾರ ವ್ಯವಸ್ಥೆಗೆ ವಿನಿಯೋಗಿಸಿರುವುದು ಶ್ಲಾಘನೀಯ ಕಾರ್ಯ ಎಂದು ಹಲವರು ಪ್ರಶಂಸಿಸಿದ್ದಾರೆ. ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ April 1 ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಹುಟ್ಟುಹಬ್ಬದಿಂದ ಆರಂಭವಾದಂತಹ ಈ ಅನ್ನದಾಸೋಹ ಕಾರ್ಯಕ್ರಮ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ದಿನದಂದು ನಾವು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಏನು ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟು ಮೊದಲನೇ ದಿನ 1,000 ಏನು ಆರಂಭ ಆಯಿತು, ಇವತ್ತು 1,500 ಜನಕ್ಕೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದ್ವಿ. ಈಗಾಗಲೇ ನಾವು ಇವತ್ತಿಗೆ 16,880 ಜನಕ್ಕೆ 17,600 ಜನಕ್ಕೆ ನಾವು ಅನ್ನವನ್ನು ಕೊಡುವಂಥ ಒಂದು ಮಹಾನ್ ಕಾರ್ಯವನ್ನು ಈ ಕ್ಷೇತ್ರದಲ್ಲಿ ಮಾಡ್ತಾ ಬಂದಿದ್ದೇವೆ.